ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾಧಿಕಾರಿ ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲಾಧಿಕಾರಿ ಆದೇಶಕ್ಕೆ ಕಿಮ್ಮತ್ತಿಲ್ಲದಾಗಿದೆ. ಒತ್ತುವರಿ ತೆರವಿಗೆ ಕೋಟಗೆರೆ ತಹಶೀಲ್ದಾರ್ ಮೀನಾಮೇಶ ಎಣಿಸುತ್ತಿದ್ದಾರ. ರಾಜಕಾಲುವೆ ಮತ್ತು ಹಳ್ಳದ ಕರಾಬು ಒತ್ತುವರಿ ತೆರವಿಗೆ ತೆರಳಿದ ಉಪ ತಹಶೀಲ್ದಾರ್ ಮತ್ತು ಕಂದಾಯ ನಿರೀಕ್ಷಕರು ಫ್ಯಾಕ್ಟರಿಯ ಗೇಟಿನಲ್ಲಿಯೇ ಕಾವಲು ಕಾಯಬೇಕಾದ ಪರಿಸ್ಥಿತಿ ಇದಾಗಿದೆ. ಸೌತೆಕಾಯಿ ಫ್ಯಾಕ್ಟರಿ ಮಾಲೀಕನ ರಾಜಕೀಯ ಶಕ್ತಿಗೆ ಕಂದಾಯ ಅಧಿಕಾರಿಗಳೇ ಮೌನವಾಗಿದೆಯೇ? ಏಕೆ ಅಂತೀರಾ? ಈ ಕುರಿತಾದ ವರದಿ ಇದೆ ನೋಡಿ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಕಂಚಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲದೇವರಹಳ್ಳಿ ಸರ್ವೆ ನಂಬರ್ 17 ಮತ್ತು 18ರಲ್ಲಿ ಸರ್ಕಾರಿ ನಕಾಶೆಯಂತೆ ಹಳ್ಳದ ಕರಾಬು ಮತ್ತು ರಾಜಕಾಲುವೆ ಒತ್ತುವರಿ ಆಗಿದೆ ಎಂದು ಸರ್ಕಾರಿ ಸರ್ವೆಯರ್ ಕಳೆದ ಜೂನ್ 21ರಂದೇ ಕೊರಟಗೆರೆ ತಹಸೀಲ್ದಾರ್ಗೆ ವರದಿ ಸಲ್ಲಿಸಿ ಈಗಾಗಲೇ 5 ತಿಂಗಳು ಕಳೆದಿವೆ. ಕೊರಟಗೆರೆ ಸರ್ಕಾರಿ ಸರ್ವೆಯರ್ ವರದಿಯ ಅನ್ವಯ ತಹಸೀಲ್ದಾರ್ ಜಿ ನಾಗೇನಹಳ್ಳಿ ವಿಲಾಶ್ ನ್ಯಾಚುರಲ್ ಫುಡ್ಸ್ ಫ್ಯಾಕ್ಟರಿಯ ಮಾಲೀಕರಿಗೆ ಮಾರ್ಚ್ 3ರಂದು ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ ಗೆ ಉತ್ತರ ನೀಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ತೆರವಿಗೆ ಆದೇಶ ನೀಡುವಂತೆ ಜಿಲ್ಲಾಧಿಕಾರಿಗೆ ಪತ್ರ ಬರೆಯುತ್ತಾರೆ. ತುಮಕೂರು ಅಪರ ಜಿಲ್ಲಾಧಿಕಾರಿ ಫೆಬ್ರವರಿ 3ರಂದೇ ತೆರವಿಗೆ ಆದೇಶ ಮಾಡಿದ್ದಾರೆ. ಇನ್ನು ದೂರದಾರ ವಿನಯ್ ಮನವಿಯಂತೆ 4 ತಿಂಗಳ ನಂತರ ರಾಜಕಾಲುವೆ ಮತ್ತು ಸರ್ಕಾರಿ ಹಳ್ಳದ ಕರಾವು ತೆರವಿಗೆ ತಹಸೀಲ್ದಾರ್ ಮತ್ತು ಕಂದಾಯ ಅಧಿಕಾರಿ ತೆರಳಿದ ವೇಳೆ ಫ್ಯಾಕ್ಟರಿಯ ಒಳಗೆ ಪ್ರವೇಶ ನೀಡದೆ ಹೊರಗಡೆ ನಿಲ್ಲಿಸಿದ್ದಾರೆ. ನಮಗೆ ಆದೇಶವಿಲ್ಲ, ತೆರವಿಗೆ ನೋಟಿಸ್ ನೀಡಿಲ್ಲವೆಂದು ಫ್ಯಾಕ್ಟರಿಯ ಮಾಲೀಕ ದರ್ಪದ ಮಾತುಗಳನ್ನು ಆಡಿರುವ ಘಟನೆ ನಡೆದಿದೆ. ರಾಜಕಾಲುವೆ ಮತ್ತು ಹಳ್ಳದ ಕರಾವು ತೆರವಿಗೆ ತುಮಕೂರು ಅಪರ ಜಿಲ್ಲಾಧಿಕಾರಿ ಆದೇಶವಾಗಿ 4 ತಿಂಗಳು ಕಳೆದರೂ ಕೋಟಗೆರೆ ಕಂದಾಯ ಇಲಾಖೆಯ ಮೌನವೇಕೆ? ಸೌತೆಕಾಯಿ ಫ್ಯಾಕ್ಟರಿ ಮಾಲೀಕರಿಗೆ ಕಾನೂನು ರೀತಿಯ ನೋಟಿಸ್ ನೀಡದಿರಲು ಕಾರಣವೇನು? ಒತ್ತುವರಿ ಬಗ್ಗೆ ದೂರು ನೀಡಿರುವ ದೂರದಾರನ ಹೊರಗಡೆ ನಿಲ್ಲಿಸಿ ಗೌಪತ್ಯೆಯೇ ಮಾತುಕತೆ ನಡೆಸುವ ಹಿಂದಿನ ಮರ್ಮವೇನು ಎಂಬುದನ್ನು ಕಂದಾಯ ಅಧಿಕಾರಿಗಳೇ ಬಹಿರಂಗಪಡಿಸಬೇಕಿದೆ. ಇನ್ನು ಸಾಮಾಜಿಕ ಹೋರಾಟಗಾರ ದಾಸರಹಳ್ಳಿ ವಿನಯ್ ಮಾತನಾಡಿ, ಸೌತೆಕಾಯಿ ಫ್ಯಾಕ್ಟರಿ ಮಾಲೀಕರಿಂದ ರಾಜಕಾಲುವೆ ಮತ್ತು ಸರ್ಕಾರಿ ಹಳ್ಳ ಒತ್ತುವರಿಯಾಗಿದೆ. ಫ್ಯಾಕ್ಟರಿಯಿಂದ ಪ್ರತಿನಿತ್ಯ ವಿಷಯುಕ್ತ ಅನಿಲ ಮಲ್ಲೇಶಪುರ ಕೆರೆಗೆ ಹರಿಯುತ್ತಿದೆ. ನಮ್ಮ ಮೇಲೆ ನಮ್ಮನ್ನ ಬೆದರಿಕೆ ಬೆದರಿಸೋದಕ್ಕಾಗಲಿ, ಈಗ ಹಿಂದೆ ಕೂಡ ಪ್ರಾಣ ಬೆದರಿಕೆ ಆಗಿದೆ ನನಗೆ. ಈಗಲೂ ಕೂಡ ಅವ್ರ ಕಾರ್ಖಾನೆ ಅವರ ಮಗ ಮಧುಸೂದನ್ ಅಂತ ಏನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರೆ, ಅವ್ರ ಮಗ ವಿಡಿಯೋ ಮಾಡ್ಕೊಂಡಂತೆ, ನಿಮ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಯೂಸ್ ಮಾಡ್ತಾ ಇರೋದು ಅಂತೆಲ್ಲ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರೋದಕ್ಕೆ ನೀವೇನ್ ಮಾಡಿದಿರಿ? ನಾವು ಹೋರಾಟ ಮಾಡ್ತಾ ಇದೀವಿ, ನೈತಿಕವಾಗಿ, ಕಾನೂನುಬದ್ಧವಾಗಿ, ಪ್ರಾಮಾಣಿಕವಾಗಿ ಹೋರಾಟ. ಇದು ಏನಾಗಿದೆ ಅಂತ, ಇದು ರಾಜಕಾಲುವೆ ಒತ್ತುವರಿ ಆಗಿದೆ, 20 ವರ್ಷಗಳಿಂದ ಒತ್ತುವರಿ ಆಗಿದೆ. ಆ ಒತ್ತುವರಿ ಮುಖೇನ ಹಳ್ಳಕ್ಕೆ ವಿಚಾರಿಸ್ತಾ ಇದ್ದಾರೆ, ಪ್ರತಿ ನಿತ್ಯ ವಿಚಾರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ದೂರು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ದೂರು ಕೊಟ್ಟಿದ್ದಾರೆ. ಬಟ್ ಅದನ್ನ ಇನ್ನು ಮೇಲಾದ ಜಿಲ್ಲಾಧಿಕಾರಿ ಆದೇಶ ಮಾಡಿಲ್ವಾ? ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿ ಇದೆ, ನಾನು ನಿಮ್ಗೆ ಕೊಡ್ತೀನಿ. ಏನಂತಾರೆ ಅದಕ್ಕೆ? ಅದಕ್ಕೂ ಕೂಡ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕೂಡ ಯಾವುದೇ
ಮಾನ್ಯತೆ ಕೊಡ್ತಾ ಇಲ್ಲ. ಕಾರ್ಖಾನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಏನಿದ್ದಾರೆ ಅವರ ಮುಂದೆ ಜಿಲ್ಲಾಧಿಕಾರಿಗಳ ಆದೇಶ ಅಂತಕ್ಕಂಥದ್ದು ಕಸಕ್ಕೆ ಸಮಾನ ಆಗಿದೆ. ಯರಕೋಟಗೆರೆ ತಹಸೀಲ್ದಾರ್ ನಾಹೀದ್ ಮಾತನಾಡಿ, ರಾಜ್ಯ ಹೆದ್ದಾರಿಯ ರಸ್ತೆ, ರಾಜಕಾಲುವೆ ಮತ್ತು ಸರ್ಕಾರಿ ಹಳ್ಳದ ಒತ್ತುವರಿಯ ಬಗ್ಗೆ ದೂರು ಬಂದಿದೆ. ಈಗಾಗಲೇ ಸರ್ವೆ ನಡೆಸಿ ಒತ್ತುವರಿ ತೆರವಿಗೆ ಆದೇಶ ಮಾಡಲಾಗಿದೆ. ಅಧಿಕಾರಿಗಳನ್ನು ಹೊರಗಡೆ ನಿಲ್ಲಿಸಿರುವ ಬಗ್ಗೆ ಫ್ಯಾಕ್ಟರಿ ಮಾಲೀಕನಿಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ದೇನೆ. ಶುಕ್ರವಾರ ಮತ್ತೆ ತೆರವಿಗೆ ಆದೇಶ ಮಾಡಿದ್ದೇನೆ ಎಂದು ತಿಳಿಸಿದರು. ಕ್ಯಾಮರಾಮ್ಯಾನ್ ಎಚ್ ಎನ್ ನಾಗರಾಜ್ ಜೊತೆ ಎನ್ ಮೂರ್ತಿ, ಕೊರಟಗೆರೆ.